ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಬಸವಣ್ಣನವರ ಕೆಲವು ವಚನಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ವಚನದಲ್ಲಿ ಗೆಳೆಯರೆ, ಅನ್ಯರಿಗೆ ಮುನಿಯ ಬೇಡ ಎಂಬ ಮಾತನ್ನು ಅಣ್ಣನವರು ತಿಳಿಸಿದ್ದಾರೆ. ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿಯ ತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಮುನಿ ಅಂದರೆ ಸಿಟ್ಟಾಗುವುದು, ಕಿಚ್ಚು ಅಂದರೆ ಬೆಂಕಿ, ಆಗುವುದು ಅಂದರೆ ಪರಿಣಾಮ, ಚೀಗು ಅಂದರೆ ಹಿತ. ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿಯ ತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಇನ್ನು ಎರಡನೆಯ ವಚನದಲ್ಲಿ ಗೆಳೆಯರೆ, ದುರ್ವ್ಯಸನ ದುರಾಚಾರ ನಮ್ಮ ಜೀವನದಲ್ಲಿ ಬೇಡ ಎಂಬ ಮಾತನ್ನು ತಿಳಿಸಿದ್ದಾರೆ. ವಚನವು ಹೀಗಿದೆ: ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಎನ್ನ ಲಿಂಗವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ, ಅವಶ್ಯಮನುಭೋಕ್ತವ್ಯಂ ಎಂದೆನಿಸದಿರಯ್ಯ, ಕೂಡಲ ಸಂಗಮ ದೇವ ಸೆರೆಗೊಡ್ಡಿ ಬೇಡುವೆನು. ಸೆರೆಗೊಡ್ಡಿ ಎಂದರೆ ಅತಿ ವಿನಯದಿಂದ ಬೇಡುತ್ತಿದ್ದೇನೆ. ಅವಶ್ಯಮನುಭೋಕ್ತವ್ಯಂ ಅಂದರೆ ಭೋಗವು ಅವಶ್ಯಕವು. ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಎನ್ನ ಲಿಂಗವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ, ಅವಶ್ಯ ಮನುಭೋಕ್ತವ್ಯಂ ಎಂದೆನಿಸದಿರಯ್ಯ, ಕೂಡಲ ಸಂಗಮ ದೇವ ಸೆರಗೊಟ್ಟಿ ಬೇಡುವೆನು. ಇನ್ನು ಮೂರನೆಯ ವಚನದಲ್ಲಿ ಗೆಳೆಯರೆ, ನೀತಿಯ ಜೀವನ ಬಾಳು ಎಂಬ ಮಾತನ್ನು ಅಣ್ಣನವರು ತಿಳಿಸಿದ್ದಾರೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರ ಹೊಗಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ, ಶಿವಪಥವಿಲ್ಲದವರೊಡನಾಡದಂತೆ, ಅನ್ಯ ಜಾತಿಯ ಸಂಗಮ ಮಾಡದಂತೆ, ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಇಲ್ಲಿ ಧೃತಿ ಎಂದರೆ ಧೈರ್ಯ, ರತಿ ಎಂದರೆ ಲೈಂಗಿಕ ಕೂಟ, ಪ್ರತಿಪಾಲಿಸುವುದು ಅಂದರೆ ಸಂರಕ್ಷಿಸುವುದು, ಕಾಪಾಡುವುದು. ಅನ್ಯ ಜಾತಿ ಎಂದರೆ ಭಕ್ತಿಹೀನರು, ಬವಿಗಳು. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರ ಹೊಗಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ, ಶಿವಪಥವಿಲ್ಲದವರೊಡನಾಡದಂತೆ, ಅನ್ಯ ಜಾತಿಯ ಸಂಗಮ ಮಾಡದಂತೆ, ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಇನ್ನು ನಾಲ್ಕನೆಯ ವಚನದಲ್ಲಿ ಗೆಳೆಯರೆ, ವಚನಾಮೃತವನ್ನೇ ನಾವು ಸವಿಯಬೇಕು ಎಂಬ ಮಾತನ್ನು ಅಣ್ಣನವರು ತಿಳಿಸಿದ್ದಾರೆ. ವಚನವು ಹೀಗಿದೆ: ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು. ತವರಾಜದ ನೊರೆತೆರೆಯಂತೆ ಆತ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತೆ, ಆಯಿತೆನ್ನ ಮತಿ ಕೂಡಲ ಸಂಗಮ ದೇವ. ಇಲ್ಲಿ ತೊರೆ ಎಂದರೆ ನದಿ, ತವರಾಜ ಅಂದರೆ ಒಂದು ಬಗೆಯ ಸಕ್ಕರೆ ಜೇನು, ಆತ್ಯರು ಅಂದರೆ ಹಿರಿಯ ಶರಣರು, ಅನುಭಾವಿಗಳು. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು. ತವರಾಜದ ನೊರೆ ತೆರೆಯಂತೆ ಆತ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತೆ, ಆಯಿತೆನ್ನ ಮತಿ ಕೂಡಲ ಸಂಗಮ ದೇವ. ಇನ್ನು ಕೊನೆಯ ಮತ್ತು ಐದನೆಯ ವಚನದಲ್ಲಿ ಗೆಳೆಯರೆ, ಹಣದ ಮೋಹ ಬೇಡ ಎಂಬ ಮಾತನ್ನು ಅಣ್ಣನವರು ತಿಳಿಸಿದ್ದಾರೆ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ, ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲುದೆ, ಕೂಡಲ ಸಂಗಮ ದೇವ. ಇಲ್ಲಿ ಕಾಂಚನ ಅಂದರೆ ಬಂಗಾರದ ನಾಣ್ಯಗಳು, ಸಂಪತ್ತು, ಹಣ. ಹಡಿಕೆ ಎಂದರೆ ದುರ್ವಾಸನೆ, ಮಾಂಸ, ಮಲ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲುದೆ, ಕೂಡಲ ಸಂಗಮ ದೇವ.
ಮುಂದಿನ ಪಾಡ್ಕಾಸ್ಟ್ನಲ್ಲಿ ಅಣ್ಣನವರ ಮತ್ತಷ್ಟು ವಚನಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದ.